ಸರ್ ಸರ್ ಮೇಡಮ್ 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 ಆರೋಗ್ಯ ಕಾಪಾಡುವುದು ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಇಂದ್ರಧನುಷ್ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ. ಎಲ್ಲಾ ಇಲಾಖೆಗಳು, ಪೋಷಕರು ಮತ್ತು ಸಮಸ್ತ ನಾಗರಿಕರಾದ ನಾವು ನವೆಂಬರ್ 1 ರಾಜ್ಯೋತ್ಸವದ ಒಳಗಾಗಿ ಇಡೀ ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಡಯಾಲಿಸಿಸ್ ಸೇವೆಯನ್ನು ಎಲ್ಲ ವರ್ಗದ ಜನರಿಗೆ ತಾರತಮ್ಯದಿಂದ ಕೊಡಬೇಕು ಅನ್ನೋದು ನಿಶ್ಚಯ ಆಗಿದೆ. ಇನ್ನೂ ಮೊದಲೇ ಮಾಡಬೇಕು ಅಂತಿದೆ. ಸಾಧ್ಯ ಆದರೆ ಬೆಳಗಾವಿ ಸೆಷನ್ವರೆಗೂ ಕಾಯ್ದೆ ಒಂದು ವಿಶೇಷ ಅಧಿವೇಶನವನ್ನು ಒಂದು ದಿವಸಕ್ಕೆ ಕರೆದು ಮಾಡಿ ಮುಗಿಸಬೇಕು ಅನ್ನೋ ಆಲೋಚನೆಯಲ್ಲಿದ್ದೇವೆ. ಮುಖ್ಯಮಂತ್ರಿಗಳು ಸದ್ಯ ದಸರಾ ವಿಚಾರದಲ್ಲಿ ಮೈಸೂರಲ್ಲಿದ್ದಾರೆ. ಮೊನ್ನೆ ವರದಿಯನ್ನು ಸಭಾಧ್ಯಕ್ಷರಿಗೆ ಸಲ್ಲಿಸಬೇಕಾಗಿತ್ತು. ಸಮಿತಿಯ ಅಧ್ಯಕ್ಷರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಸಭೆಯನ್ನು ಮುಂದಕ್ಕೆ ಹಾಕಿದ್ದೀವಿ. ಬಹುಶಃ ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ಕ್ಲಿಯರ್ ಮಾಡಿಕೊಡ್ತೀವಿ. ಹಾಗಾಗಲಂದರೆ ಬೆಳಗಾವಿ ಸೆಷನ್ ಅಂತೂ 100% ಆಗುತ್ತೆ. ದೊಡ್ಡ ನಾನು ಅಷ್ಟೇ ಹತ್ರ ನಾಲಿಗೆ ನಿಮ್ಮ ಸಂಸ್ಕಾರವನ್ನು ಸೂಚಿಸಿ 1957 ಗೋಪಾಲ್ಗೌಡರು ಚುನಾವಣೆಗೆ ಸೋತು ಬಿಡ್ತಾರೆ, ಬದ್ರಿನಾರಾಯಣ್ ಗೆಲ್ತಾರೆ. ಗೋಪಾಲ್ಗೌಡ್ರನ್ನ ಕೇಳ್ತಾರೆ, ನಿಮ್ಗೆ ಏನನ್ಸುತ್ತೆ ಚುನಾವಣೆಯಲ್ಲಿ ಸೋತ್ರೆ? ಅವ್ರು ಹೇಳ್ತಾರೆ, ನಾನು ಕಾಂಗ್ರೆಸ್ಸಿಗೆ ಸೋತೆ ಅನ್ನೋ ದುಃಖ ಇದೆ, ಆದರೆ ಬದ್ರಿನಾರಾಯಣ್ ಒಬ್ಬ ಪ್ರಾಮಾಣಿಕರು, ಯೋಗ್ಯ ನನ್ನ ಮೇಲೆ ಗೆದ್ದಿದ್ದಾನೆ, ಸಮಾಧಾನ ಇದೆ ಅಂತ ಬದ್ರಿನಾರಾಯಣ್ ಅವ್ರಿಗೆ ಹೋಗಿ ಕೇಳ್ತೀನಿ. ಅವರೇನು ಹೇಳ್ತಾರೆ ಗೊತ್ತಾ, ಗೆದ್ದೆ ಅನ್ನೋ ಸಮಾಧಾನ ಇದೆ, ಆದರೆ ಗೋಪಾಲ್ಗೌಡ್ರಂತ ಅವರು ಅಸೆಂಬ್ಲಿಯಲ್ಲಿ ಇಲ್ವಲ್ಲ ಅಂತ ನನಗೆ ದುಃಖ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದು ನಮ್ಮ ರಾಜ್ಯದ ಸಂಸ್ಕೃತಿ, ಸಂಸ್ಕಾರ, ಭಾಷೆ ಉಪಯೋಗ ಮಾಡುವಾಗ ನಾವು ದೇಶದ ಮಕ್ಕಳಿಗೆ, ಜನಾಂಗಕ್ಕೆ ನಾವು ನಾಯಕರು. ನಾವು ಬಳಸುವ ಭಾಷೆ ನಮ್ಮ ಸಂಸ್ಕಾರವನ್ನು ಪ್ರತಿಬಿಂಬಿಸುತ್ತೆ. ನಮ್ಮ ಬಗ್ಗೆ ಅವರೇ ತಿಳ್ಕೊಡ್ತಾರೆ, ನಾವು ಅಷ್ಟು ಲಘುವಾದ ಭಾಷೆ ಉಪಯೋಗಿಸ್ತೀವಿ. ಆಯಿತು, ಅವರು ದೊಡ್ಡವರು, ಹಾಗೆ ಮಾಡಲಿ. ನಾವು ಮನೆ ಮನೆಗೆ ಹೋದಾಗ ಜನ ನಮ್ಮನ್ನು ಓಡಿಸ್ಬಿಟ್ರೆ ಆಯ್ತಪ್ಪ, ಕ್ಷಮಿಸಿ ಅಂತ ಹೋಗ್ತೀವಿ. ಇನ್ನೇನು ಮಾಡೋಕ್ಕೆ?